ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ಈ ಮಗು ಜೊತೆಗಿರಲೇಬೇಕು ಅನ್ನೋದಾದ್ರೆ ನೀವು ಈ ಮಗು ಇಬ್ರು ನಿಮ್ ಗಂಡನ ಮನೆಗೆ ಹೋಗ್ಬೇಕು, ಅಲ್ಲೇ ಜೊತೆಗಿರ್ಬೇಕು. ಇಲ್ಲ ಅಂದ್ರೆ ಮಗುನ ಅದ್ರ ತಂದೆ ತಾಯಿಗೆ ಒಪ್ಪಿಸಿ ನೀವ್ ನಿಮ್ ದಾರಿ ನೋಡ್ಕೋಬಹುದು. ಈ ಎರಡೇ ಆಪ್ಷನ್ ನಿಮಗಿರೋದು. ಸರಿ ಮೇಡಮ್, ನನಗೆ ಸ್ವಲ್ಪ ಹೊತ್ತು ಟೈಮ್ ಕೊಡಿ ಪ್ಲೀಸ್. ಏನಿತು, ಜೈಲಿಗೆ ಹೋಗ್ತೀಯ ಅಂದ್ರೂ ಹೆದರ್ತಿಲ್ವಲ್ಲ, ಇನ್ ಹೇಗ್ ಒಪ್ಸೋದು ಇವಳನ್ನ? ಪ್ರಭು ಅವ್ರೆ, ನಿಮ್ಮ ಮಗನ ಭವಿಷ್ಯ ಈಗ ನಿಮ್ ಕೈಯಲ್ಲಿದೆ. ಒಂದ್ ವೇಳೆ ಮಾಯಿನ ಇಲ್ಲಿಂದ ಹೋಗೋದಕ್ ಬಿಟ್ರೆ ಅದರಿಂದ ಎಲ್ಲರಿಗೂ ತೊಂದರೆ. ಜೊತೆಗೆ ಗೌತಮಿನ ಮದುವೆ ಆಗಿ ಅವಳ ಜೊತೆನೆ ಸಂಸಾರ ಮಾಡ್ತಾ ಇದ್ದಾನೆ ಅಂತ ಇವರಿಗೆ ಗೊತ್ತಾದ್ರೆ ನಿಮ್ಮ ಮಗನಿಗೆ ತೊಂದರೆ. ಈಗ ಮಾಯನ್ನ ಮನೆ ಕರ್ಕೊಂಡು ಹೋಗೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಅವಳಲ್ಲಿಗೆ ಬಂದರೆ ನಿಖಿಲ್ ಸಂಸಾರ ಮತ್ತೆ ಮೊದಲ ಥರ ಆಗತ್ತೆ. ಯೋಚನೆ ಮಾಡಿ. ನಾನು ಮಾತಾಡ್ತೀನಿ. ನನ್ ಸೊಸೆನ ಮತ್ತೆ ಹೀಗ್ ಭೇಟಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಮಾಯಾ, ಮನುಷ್ಯ ದಾರಿ ತಪ್ಪಿದಾಗ ಪ್ರಕೃತಿ ನಮ್ಗೇನೋ ಸೂಚನೆ ಕೊಡ್ತಾ ಇರುತ್ತೆ, ಆದ್ರೆ ನಾವ್ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡೆಯೋದು ತುಂಬಾ ಮುಖ್ಯ ಆಗತ್ತಮ್ಮ. ನಾನು ಹೀಗ್ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸರಿ, ನೀನೇನಾದ್ರೂ ಮಾಡ್ಕೋ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ವಾಕಿಂಗ್ ಕಣೆ. ನೀವಿವತ್ತು ಎಲ್ಲೂ ಹೋಗೋ ಹಾಗಿಲ್ಲ. ಇವತ್ತು ಒಂದಿನ ನೀವು ವಾಕಿಂಗ್ ಮಾಡ್ಲಿಲ್ಲ ಅಂದ್ರೆ ಸೂರ್ಯ ಏನು ಪಶ್ಚಿಮದಲ್ಲಿ ಹುಟ್ಟಲ್ಲ. ಬೇಗ ಹೋಗಿ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿ, ಪೂಜೆಗೆ ಲೇಟ್ ಆಗುತ್ತೆ. ಅಯ್ಯೋ, ಇವಳು ಯಾಕೆ ಪೂಜೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಏನಂದ್ರಿ? ಏನಿಲ್ಲ, ಎಣ್ಣೆ ಹಚ್ಚು ಬಾ ಅಂದೆ, ನಡಿ. ಮೆಲ್ಲು ಹೊಡಿಯೇ ಶ್ರೀಮತಿ. ಅಯ್ಯೋ ಅಮ್ಮ, ಸಾರ್ಥಕವಾಯ್ತು ಬಿಡೆ ಇಷ್ಟು ವರ್ಷಕ್ಕೆ. ಸಾರಿ ಲೇಟ್ ಆಯ್ತು, ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಗೌತಮಿ, ನಿನ್ ಗಂಡನ್ ತಲೆಗೆ ಎಣ್ಣೆ ಹೇಗ್ ಹಚ್ಬೇಕು ಅಂದ್ರೆ ನಿಖಿಲ್ ತಲೆಲಿರೋ ಟೆನ್ಷನ್ ಎಲ್ಲ ಮಾಯ ಆಗ್ಬಿಡ್ಬೇಕು, ಹಾಗ ಹಚ್ಚು. ಅಮ್ಮ ಗೌತಮಿ, ಅವನ್ ತಲೆಲಿರೋ ಮಾಯ ಆಗ್ತೊಳಗ್ ಗೊತ್ತಿಲ್ಲ. ಆದ್ರೆ ಮತ್ತೆ ಅವನ್ಗೆ ತಲೆ ನಾವು ಬರ್ದವರು ಹಾಗೆ ಚೆನ್ನಾಗಿ ಎಣ್ಣೆ ಹಾಕಿ ತಿಕ್ಕಮ್ಮ ತಿಕ್ಕು ತಿಕ್ಕು. ಅಯ್ಯ, ಯಾಕೆಲ್ಲ ಸೈಲೆಂಟ್ ಆಗ್ಬಿಟ್ರಿ? ಸುಮ್ನೆ ಜೋಕ್ ಜೋಕ್ ಮಾಡ್ದೆ. ಇದು ಜೋಕ? ಅಯ್ಯೋ ಅಯ್ಯೋ, ಇರೇ ಇರೇ, ಬೇಗ ಅಚ್ಚೆ, ಎಷ್ಟೊತ್ತಂತ ಕೂತ್ಕೊಳ್ಳೋದು? ಕೂತ್ಕೊಳ್ಳಿ, ಏನು ಆಗಲ್ಲ. ಗೌತಮಿ, ನೀನ್ ಶುರು ಮಾಡ್ಕೊ. ಸರಿ ಅತ್ತೆ. ಅಯ್ಯೋ
ಅಯ್ಯೋ ಮೆಲ್ಲಿಗೆ ಮೆಲ್ಲಿ ಕಣೆ ಸ್ನಾನ ನಾನೇ ಮಾಡ್ಕೋತೀನಿ, ನೀನ್ ಹೋಗು. ಬಿರುಕಿದೆ ಶಿಲೆಗೂ ಪೂಜೆಯ ಭಯ ಕೈಯು ಬೀರಿದಿದೆ, ಹನಿಯೋ ಮರದನಿಯೋ ಕೊರಗುತ್ತಿದೆ. ಭಾರ